ಓಂ ಶಾಂತಿ. ಭೌತಿಕ ಜಗತ್ತಿನ ಎಲ್ಲಾ ವಿಚಾರಗಳಿಂದ ದೂರಾಗಿ ನಿಮ್ಮ ಮನಸ್ಸನ್ನು ಎರಡು ಹುಬ್ಬಿನ ನಡುವೆ ಏಕಾಗ್ರಗೊಳಿಸಿ ಅಂತರ್ಚಕ್ಷುವಿನಿಂದ ಭ್ರೂಮಧ್ಯದಲ್ಲಿ ಸ್ವಯಂನ್ನು ನೋಡಿಕೊಳ್ಳಿ, ಅನುಭವ ಮಾಡಿ. ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮಜ್ಯೋತಿ ನಾನಾಗಿದ್ದೇನೆ. ನಾನು ಆತ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ. ಆತ್ಮಜ್ಯೋತಿಯಾದ ನಾನು ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ನನ್ನ ಪಾತ್ರವನ್ನು ಮುಗಿಸಿ ನಾನೀಗ ನನ್ನ ನಿಜ ಮನೆಯಾದ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ. ಆತ್ಮಜ್ಯೋತಿಯಾದ ನಾನು ಈ ದೇಹದ ಜಗತ್ತಿನಿಂದ ಭಿನ್ನನಾಗಿ ದೇಹದ ಸಂಬಂಧಿಗಳನ್ನು ಮರೆತು ಸ್ವಯಂನ ಶರೀರವನ್ನೂ ಕೂಡ ಮರೆತು ಅಶರೀರಿಯಾಗಿ ನನ್ನ ನಿಜ ಮನೆಗೆ ಹೋಗುತ್ತಿದ್ದೇನೆ. ಆತ್ಮಜ್ಯೋತಿಯಾದ ನಾನು ನಿಧಾನವಾಗಿ ಈ ಶರೀರದಿಂದ ಭಿನ್ನನಾಗಿ ಜ್ಯೋತಿ ರೂಪದಲ್ಲಿ ಮೇಲೆ ಹಾರುತ್ತಿದ್ದೇನೆ. ಶರೀರದಿಂದ ಭಿನ್ನನಾದ ಅಶರೀರಿ ಆತ್ಮನಾದ ನಾನು ಜ್ಯೋತಿ ಸ್ವರೂಪದಲ್ಲಿ ಸ್ವಯಂನ್ನು ಅನುಭವ ಮಾಡುತ್ತಿದ್ದೇನೆ. ಈ ದೇಹದಿಂದ ಭಿನ್ನನಾಗಿ ಮೇಲೆ ಹಾರುತ್ತಿರುವ ಆತ್ಮಜ್ಯೋತಿಯಾದ ನಾನು ದೇಹದ ಬಂಧನದಿಂದ ಮುಕ್ತನಾಗಿದ್ದೇನೆ. ಸಂಬಂಧಿಗಳ ಬಂಧನದಿಂದ ಮುಕ್ತನಾಗಿದ್ದೇನೆ. ಈ ಜಗತ್ತಿನ ಬಂಧನದಿಂದ ಮುಕ್ತಾಗಿ ನಾನು ಆತ್ಮ ನನ್ನ ನಿಜ ಮನೆಯಾದ ಪರಮಧಾಮದ ಯಾತ್ರೆಯನ್ನು ಮಾಡುತ್ತಿದ್ದೇನೆ. ಈ ಪಂಚತತ್ವದ ಲೋಕವನ್ನು ದಾಟಿ ಸೂರ್ಯ ಚಂದ್ರ ನಕ್ಷತ್ರರನ್ನು ದಾಟಿ ಅಶರೀರಿ ಆತ್ಮನಾದ ನಾನು ಅತೀ ದೂರದಲ್ಲಿರುವ ಕೆಂಪು ಹೊಂಬಣ್ಣದಿಂದ
ಸ್ವಪ್ರಕಾಶಮಯವಾಗಿ ಹೊಳೆಯುತ್ತಿರುವ ನನ್ನ ನಿಜ ಮನೆಯಾದ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮ ನನ್ನ ಮನೆಯಾಗಿದೆ. ನನ್ನ ಮನೆಯಾದ ಶಾಂತಿಧಾಮದಲ್ಲಿ ಅಶರೀರಿ ಆತ್ಮನಾದ ನಾನು ಸಂಪೂರ್ಣ ಶಾಂತಿಯ ಅನುಭವದಲ್ಲಿ ಸ್ಥಿತನಾಗಿದ್ದೇನೆ. ಅನೇಕ ಜನ್ಮದಿಂದ ಪಾತ್ರವನ್ನು ಮಾಡಿ ಸುಸ್ತಾಗಿದ್ದ ನನಗೆ ನನ್ನ ನಿಜ ಮನೆಯಾದ ಶಾಂತಿಧಾಮದಲ್ಲಿ ಸಂಪೂರ್ಣ ವಿಶ್ರಾಂತಿಯ ಅನುಭವವಾಗುತ್ತಿದೆ. ಶಾಂತಿಯ ಲೋಕದಲ್ಲಿ ವಿಶ್ರಾಂತಿಯ ಅನುಭವವನ್ನು ಮಾಡುತ್ತಿರುವ ನಾನು ಆತ್ಮ. ಸುಸ್ತಿನಿಂದ ಮುಕ್ತ ಆಗಿದ್ದೇನೆ. ಮುಕ್ತಿಯ ಲೋಕದಲ್ಲಿ ಆತ್ಮಜ್ಯೋತಿಯಾದ ನಾನು ಸರ್ವ ಬಂಧನಗಳಿಂದ ಮುಕ್ತನಾಗಿದ್ದೇನೆ. ಮುಕ್ತಿಧಾಮದಲ್ಲಿ ಆತ್ಮಜ್ಯೋತಿಯಾದ ನಾನು ದೇಹದ ಬಂಧನದಿಂದ ಮುಕ್ತ ಆಗಿದ್ದೇನೆ. ಸಂಬಂಧಗಳ ಬಂಧನದಿಂದ ಮುಕ್ತ ಆಗಿದ್ದೇನೆ. ಜಗತ್ತಿನ ಬಂಧನದಿಂದ ಮುಕ್ತ ಆಗಿದ್ದೇನೆ. ನನ್ನ ನಿಜ ಮನೆಯಾದ ಮುಕ್ತಿಧಾಮದಲ್ಲಿ ನನಗೆ ಸಂಪೂರ್ಣ ಮುಕ್ತಿಯ ಅನುಭವವಾಗುತ್ತಿದೆ. ಪರಮಧಾಮದಲ್ಲಿ ಆತ್ಮಜ್ಯೋತಿಯಾದ ನಾನು ನನ್ನ ನಿಜ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನಾನು ಆತ್ಮ ಬೀಜ ಸ್ವರೂಪನಾಗಿದ್ದೇನೆ. ಬೀಜರೂಪ ಆಗಿರುವ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಸಂತಾನನಾದ ಆತ್ಮ
ಆತ್ಮ ಜ್ಯೋತಿಯಾದ ನಾನು. ಬೀಜ ಸ್ವರೂಪ ತಂದೆಯ ಸಮಾನ, ಬೀಜ ರೂಪದಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ತಂದೆಯಾದ ಪರಮಾತ್ಮ ತಂದೆ ಮಾನವ ವಂಶ ವೃಕ್ಷದ ಬೀಜ ಆಗಿದ್ದಾರೆ. ರಚಯಿತನಾಗಿರುವ ಬೀಜ ಸ್ವರೂಪನಾದ ಪರಮಾತ್ಮ ತಂದೆಯ ಮಗು ನಾನು. ಮಾಸ್ಟರ್ ರಚಯಿತ ಬೀಜ ಸ್ವರೂಪ ಆತ್ಮನಾಗಿದ್ದೇನೆ. ಅನಾದಿಯಲ್ಲಿ ನಾನು ಆತ್ಮ, ನಿರಾಕಾರಿ ವೃಕ್ಷ ಆದಂತಹ ಪರಮಧಾಮದಲ್ಲಿ ಬೀಜ ಸ್ವರೂಪನಾದ ಪರಮಾತ್ಮ ತಂದೆಯ ಜೊತೆಗೆ ವಿರಾಜಮಾನನಾಗಿದ್ದೆ. ನಿರಾಕಾರಿ ವೃಕ್ಷದಲ್ಲಿ ಅನಾದಿಯಲ್ಲಿ ನಾನು ಆತ್ಮ, ತಂದೆಯ ಸಮಾನ ಬೀಜ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೆ. ಈಗ ಪುನಃ ಅಂತ್ಯದಲ್ಲಿ ಆತ್ಮ ಜ್ಯೋತಿಯಾದ ನಾನು, ನಿರಾಕಾರಿ ವೃಕ್ಷದಲ್ಲಿ ಬೀಜ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕಾಗಿದೆ. ಬೀಜ ಸ್ವರೂಪನಾದ ಪರಮಾತ್ಮ ತಂದೆಯ ಅತೀ ಸಮೀಪದಲ್ಲಿರುವ ಬೀಜ ಸ್ವರೂಪ ಆತ್ಮ ನಾನು. ನಾನು ಆತ್ಮ, ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಸಮೀಪದಲ್ಲಿರುವ ಆತ್ಮ ಜ್ಯೋತಿಯಾಗಿದ್ದೇನೆ. ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ಆತ್ಮ ಜ್ಯೋತಿಯಾದ ನಾನು. ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತಿದ್ದೇನೆ. ಆತ್ಮ ಜ್ಯೋತಿಯಾದ ನನಗೆ ಸ
ಸರ್ವ ಸಂಬಂಧಿ. ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯಾಗಿದ್ದಾರೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ನನಗೆ ತಂದೆಯಾಗಿ ಪ್ರೀತಿಯ ಪಾಲನೆಯನ್ನು ನೀಡುತ್ತಿದ್ದಾರೆ. ಆತ್ಮಜ್ಯೋತಿಯಾದ ನಾನು ಪ್ರೀತಿಯ ಸಾಗರನ, ಪ್ರೀತಿಯ ಕಿರಣಗಳಲ್ಲಿ ಸಮಾವೇಶನಾಗಿದ್ದೇನೆ. ಪ್ರೀತಿಯ ಸಾಗರನ ಅಪಾರ ಪ್ರೀತಿ ನನಗೆ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನ ಆಗಿರುವ ನಾನು ಆತ್ಮ ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ಸಮಾವೇಶ ಆಗಿ ಜಗತ್ತನ್ನೇ ಮರೆತಿದ್ದೇನೆ. ಜಗತ್ತಿನಲ್ಲಿರುವ ಅನೇಕ ಭಕ್ತರು ಪರಮಾತ್ಮನ ಒಂದು ಕ್ಷಣದ ಪ್ರೀತಿಗೋಸ್ಕರ ಚಡಪಡಿಸುತ್ತಿದ್ದಾರೆ. ಮಹಾನ್ ಸೌಭಾಗ್ಯಶಾಲಿ ಆತ್ಮನಾದ ನಾನು ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿದ್ದೇನೆ. ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ. ಶಾಂತಿಯ ಸಾಗರನ ಶಾಂತಿಯ ಕಿರಣಗಳಲ್ಲಿ ಸಮಾವೇಶ ಆಗಿರುವ ನಾನು ಆತ್ಮ ಈ ಜಗತ್ತಿನ ಅಶಾಂತಿಯಿಂದ ಮುಕ್ತನಾಗಿದ್ದೇನೆ. ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಶಾಂತಿಯ ಶಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು
ಪರಮಾತ್ಮ ತಂದೆಯ ಸಮಾನ. ಮಾಸ್ಟರ್ ಶಾಂತಿಯ ಸಾಗರನಾಗಿದ್ದೇನೆ. ಆತ್ಮಜ್ಯೋತಿಯಾದ ನಾನು ಪರಮಾತ್ಮ ತಂದೆಯಿಂದ ಸಂಪೂರ್ಣ ಶಾಂತಿಯ ಶಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡಿದ್ದೇನೆ. ಶಾಂತಿ ಅದ್ಭುತವಾದ ಶಕ್ತಿಯಾಗಿದೆ. ಶಾಂತಿಯ ಶಕ್ತಿಯಲ್ಲಿ ಎಲ್ಲ ಗುಣಗಳು, ಎಲ್ಲ ಶಕ್ತಿಗಳು ಸಮಾವೇಶ ಆಗಿದೆ. ಶಾಂತಿಯ ಸಾಗರನಲ್ಲಿರುವ ಸಂಪೂರ್ಣ ಶಾಂತಿಯ ಶಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡಿರುವ ನಾನು ಶಾಂತಿಯ ಶಕ್ತಿಯ ಆಧಾರದಿಂದ ಸರ್ವ ಗುಣಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡಿದ್ದೇನೆ. ಶಾಂತಿಯ ಸಾಗರನಿಂದ ಶಾಂತಿಯ ಶಕ್ತಿಯನ್ನು ಪಡೆದುಕೊಂಡಿರುವ ನಾನು ಶಾಂತಿಯ ಶಕ್ತಿಯಲ್ಲಿ ಸಮಾವೇಶ ಆಗಿರುವ ಸರ್ವ ಶಕ್ತಿಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡಿದ್ದೇನೆ. ಶಾಂತಿಯ ಶಕ್ತಿಯಿಂದ ಸಂಪನ್ನ ಆಗಿರುವ ಆತ್ಮಜ್ಯೋತಿಯಾದ ನಾನು ಪರಮಾತ್ಮ ತಂದೆಯ ಸಮಾನ, ಸಂಪನ್ನ ಮತ್ತು ಸಂಪೂರ್ಣ ಆಗುತ್ತಿದ್ದೇನೆ. ಶಾಂತಿಯ ಲೋಕದಲ್ಲಿ ನಾನು ಆತ್ಮ, ಶಾಂತಿಯ ಸಾಗರನ ಸಾನ್ನಿಧ್ಯದಲ್ಲಿ ಶಾಂತಿಯ ಶಕ್ತಿಯಿಂದ ಸಂಪನ್ನನಾಗಿ ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ.
ನಾನು ಆತ್ಮ. ಗುಣಗಳ ಭಂಡಾರನಾಗಿದ್ದೇನೆ. ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಆಗಿ ತಂದೆಯ ಜೊತೆಯ ಅನುಭವ ಮಾಡುತ್ತಿರುವ ನಾನು ಪರಮಾತ್ಮ ತಂದೆಯಲ್ಲಿರುವ ಸರ್ವಗುಣ ಸರ್ವಶಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಗುಣಸ್ವರೂಪ ಆತ್ಮನಾಗಿದ್ದೇನೆ. ನನ್ನಲ್ಲಿರುವ ಅನಂತ ಶಕ್ತಿ ಈಗ ಜಾಗೃತವಾಗಿದೆ. ಆತ್ಮ ಜ್ಯೋತಿಯಾದ ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ. ಆತ್ಮ ಜ್ಯೋತಿಯಾದ ನನ್ನಲ್ಲಿ ಅಪಾರ ಶಾಂತಿ ಇದೆ. ಆತ್ಮ ಜ್ಯೋತಿಯಾದ ನನ್ನಲ್ಲಿ ಅನಂತ ಗುಣಗಳು ಸಮಾವೇಶ ಆಗಿದೆ. ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಆಗಿರುವ ನಾನು ಆತ್ಮ. ನನ್ನ ನಿಜ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನನ್ನಲ್ಲಿರುವ ಅನಂತ ಶಕ್ತಿಯನ್ನು ಸರ್ವ ಗುಣಗಳನ್ನು ಸಂಪೂರ್ಣ ಶಾಂತಿಯನ್ನು ಜಾಗೃತ ಮಾಡಿಕೊಂಡು ನಾನು ಪರಮಾತ್ಮ ಆತ್ಮ ತಂದೆಯ ಸಮಾನ ಸ್ಥಿತಿಯ ಅನುಭವವನ್ನು ಮಾಡುತ್ತಿದ್ದೇನೆ. ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಆಗಿರುವ ನಾನು ಆತ್ಮ. ಪವಿತ್ರತೆಯ ಸಾಗರನ ಪವಿತ್ರ ಕಿರಣಗಳಲ್ಲಿ ಸಮಾವೇಶ ಆಗಿ ಅನಂತ ಪವಿತ್ರತೆಯ ಕಿರಣವನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಪರಮಾತ್ಮ ತಂದೆಯ ಸಮಾನ ಪರಮ ಪವಿತ್ರ ಆತ್ಮನಾಗಿದ್ದೇನೆ.
ನಾನು ನನ್ನ ನಿಜ ಮನೆಯಲ್ಲಿ ನನ್ನ ನಿಜ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯ ಸಾನ್ನಿಧ್ಯದಲ್ಲಿ ತಂದೆಯ ಸಮಾನ ಸ್ಥಿತಿಯ ಅನುಭವ ಮಾಡುತ್ತಿರುವ ಅಶರೀರಿ ಆತ್ಮ ನಾನು ಬೀಜರೂಪ ಆಗಿರುವ ತಂದೆಯ ಸಮಾನ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಮಾಸ್ಟರ್ ಬೀಜರೂಪ ಆತ್ಮ ನಾನು ನಾನೀಗ ತಂದೆಯ ಸಮಾನ ಸ್ಥಿತಿಯ ಅನುಭವ ಮಾಡುತ್ತ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆಗೆ ನಿಧಾನವಾಗಿ ನನ್ನ ನಿಜ ಮನೆಯಾದ ಪರಮಧಾಮದಿಂದ ಕೆಳಗೆ ಬರುತ್ತಿದ್ದೇನೆ. ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ಆತ್ಮ ಜ್ಯೋತಿಯಾದ ನಾನು ತಂದೆಯ ಜೊತೆಯ ಅನುಭವ ಮಾಡುತ್ತ ಪರಮಧಾಮವನ್ನು ದಾಟಿ ಕೆಳಗೆ ಹಾರುತ್ತ ಸೂರ್ಯ ಚಂದ್ರ ನಕ್ಷತ್ರರನ್ನು ದಾಟಿ ಪುನಃ ಈ ಪಂಚತತ್ವದ ಲೋಕಕ್ಕೆ ಬಂದಿದ್ದೇನೆ. ಈ ಪಂಚತತ್ವದ ಲೋಕದ ಇಡೀ ವಿಶ್ವದ ಗ್ಲೋಬ್ನ ಮೇಲೆ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ನಾನು ಆತ್ಮ ಸ್ಥಿತನಾಗಿದ್ದೇನೆ. ಪರಮಾತ್ಮ ತಂದೆಯ ಜೊತೆಗಿರುವ ನಾನು ಪರಮಾತ್ಮ ತಂದೆಯ ಜೊತೆ ಈ ಪಂಚತತ್ವದ ಲೋಕದಲ್ಲಿರುವ ಸರ್ವ ಆತ್ಮರಿಗೂ ಶಾಂತಿಯ ಶಕ್ತಿಯ ಕಿರಣಗಳನ್ನು ನೀಡುತ್ತಿದ್ದೇನೆ. ಜಗತ್ತಿನ ನಾಲ್ಕೂ ಕಡೆ ಶಾಂತಿಯ ಶಕ್ತಿಯ ಕಿರಣಗಳು ಹರಡುತ್ತಿದೆ. ಶ
ಶಾಂತಿಯ ಶಕ್ತಿಯ ಕಿರಣಗಳನ್ನು ಪಡೆದು ಸರ್ವ ಆತ್ಮರು ಅಶಾಂತಿಯಿಂದ ಮುಕ್ತ ಆಗಿದ್ದಾರೆ. ಶಾಂತಿಯ ಶಕ್ತಿಯಲ್ಲಿ ಸಮಾವೇಶ ಆಗಿರುವ ಸರ್ವಶಕ್ತಿಗಳು ಜಗತ್ತಿನ ಸರ್ವ ಆತ್ಮರಿಗೂ ಪ್ರಾಪ್ತಿಯಾಗುತ್ತಿದೆ. ಆ ಸರ್ವಶಕ್ತಿಯ ಕಿರಣಗಳನ್ನು ಪಡೆದು ಎಲ್ಲಾ ಆತ್ಮರು ಶಕ್ತಿಶಾಲಿಯಾಗುತ್ತಿದ್ದಾರೆ. ಸರ್ವಶಕ್ತಿಯ ಕಿರಣಗಳನ್ನು ಪಡೆದು ಎಲ್ಲರೂ ದುಃಖದಿಂದ ಮುಕ್ತ ಆಗಿದ್ದಾರೆ. ರೋಗದಿಂದ ಮುಕ್ತ ಆಗಿದ್ದಾರೆ. ಇಡೀ ಜಗತ್ತೇ ಶಕ್ತಿಶಾಲಿಯಾಗಿದೆ. ಸರ್ವಶಕ್ತಿಯ ಕಿರಣಗಳಿಂದ ಪಂಚತತ್ವವು ಶಕ್ತಿಶಾಲಿಯಾಗಿದೆ. ಇಡೀ ಜಗತ್ತೇ ಶಕ್ತಿಯ ಕಿರಣದಿಂದ ಶಾಂತಿಯ ಕಿರಣದಿಂದ ಪರಿವರ್ತನೆ ಆಗುತ್ತಾ ಇದೆ. ಇಡೀ ಜಗತ್ತೇ ಸುಂದರ ಸ್ವರ್ಗವಾಗುತ್ತಿದೆ. ನಾನು ಆತ್ಮ, ಪರಮಾತ್ಮ ತಂದೆಯ ಜೊತೆಯ ಅನುಭವ ಮಾಡುತ್ತ, ಪರಮಾತ್ಮ ತಂದೆಯ ಜೊತೆಗೆ ನನ್ನ ಮನೆಯನ್ನು ತಲುಪಿದ್ದೇನೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ಆತ್ಮ ಜ್ಯೋತಿಯಾದ ನಾನು ನನ್ನ ಸ್ಥೂಲ ಮನೆಯ ಮೇಲೆ ಪರಮಾತ್ಮ ತಂದೆಯ ಜೊತೆಗಿದ್ದೇನೆ. ಮಹಾಜ್ಯೋತಿಯಾದ ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆ ನನ್ನ ಮನೆಯ ಮೇಲೆ ಛತ್ರ ಛಾಯೆಯಾಗಿ ನಿಂತಿದ್ದಾರೆ. ಪರಮಾತ್ಮ ತಂದೆಯ ಸರ್ವಶಕ್ತಿಯ ಕಿರಣಗಳು ಛತ್ರ ಛಾಯೆಯ ರೂಪದಲ್ಲಿ ನನ್ನ ಮನೆಯನ್ನು ರಕ್ಷಣೆ ಮಾಡುತ್ತಿದೆ. ಸರ್ವಶಕ್ತಿವಂತನ ಸರ್ವಶಕ್ತಿಯ ಕಿರಣಗಳು ನನ್ನ ಮನೆಯ ನಾಲ್ಕೂ ಕಡೆ ಹರಡಿದೆ. ಪರಮಾತ್ಮ ತಂದೆಯ ಛತ್ರಛಾಯಿಯಲ್ಲಿ ನನ್ನ ಮನೆ ಸುರಕ್ಷಿತವಾಗಿದೆ. ಮನೆಯ ಒಳಗಿರುವ ಸರ್ವ ಆತ್ಮರೂ ಸುರಕ್ಷಿತವಾಗಿದ್ದಾರೆ.
ಪರಮಾತ್ಮ ತಂದೆಯ ಸರ್ವಶಕ್ತಿಯ ಕಿರಣಗಳ ಛತ್ರ ಛಾಯೆಯನ್ನು ದಾಟಿ ಯಾವುದೇ ಕೆಟ್ಟ ಶಕ್ತಿ, ದುಷ್ಟ ಶಕ್ತಿ, ನನ್ನ ಮನೆಯ ಒಳಗಡೆ ಪ್ರವೇಶ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಶಕ್ತಿಯ ಕಿರಣಗಳು ಯೋಗದ ಜ್ವಾಲೆಯ ರೂಪದಲ್ಲಿ ನನ್ನ ಮನೆಯ ಸುತ್ತ ಹರಡಿದೆ. ಆ ಯೋಗದ ಜ್ವಾಲೆಯ ಸಮೀಪಕ್ಕೆ ಬರುತ್ತಿರುವ ಎಲ್ಲಾ ನಕಾರಾತ್ಮಕ ಶಕ್ತಿ, ದುಷ್ಟ ಶಕ್ತಿ, ಅಲ್ಲೇ ಸುಟ್ಟು ಭಸ್ಮವಾಗುತ್ತಿದೆ. ನನ್ನ ಮನೆ ಪರಮಾತ್ಮನ ಛಾಯೆಯಲ್ಲಿ ಸುರಕ್ಷಿತವಾಗಿದೆ. ನಾನು ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆ ನನ್ನ ಮನೆಯ ಒಳಗಡೆ ಪ್ರವೇಶಿಸುತ್ತಿದ್ದೇನೆ. ಪರಮಾತ್ಮ ತಂದೆಯ ಸರ್ವಶಕ್ತಿಯ ಕಿರಣಗಳು ನನ್ನ ಇಡೀ ಮನೆಯ ಒಳಗಡೆ ಹರಡುತ್ತಿದೆ. ಸರ್ವಶಕ್ತಿವಂತನ ಶಕ್ತಿಯ ಕಿರಣಗಳು ನನ್ನ ಮನೆಯಲ್ಲಿರುವ ಸರ್ವ ಆತ್ಮರಿಗೂ ಪ್ರಾಪ್ತಿಯಾಗುತ್ತಿದೆ. ನನ್ನ ಮನೆಯಲ್ಲಿರುವ ಸರ್ವ ಆತ್ಮರು ಪರಮಾತ್ಮ ತಂದೆಯಿಂದ ಸರ್ವಶಕ್ತಿಯ ಕಿರಣಗಳನ್ನು ಪಡೆದು ಶಕ್ತಿ ಸ್ವರೂಪ ಆತ್ಮರಾಗಿದ್ದಾರೆ. ಎಲ್ಲರೂ ಮಾನಸಿಕವಾಗಿಯೂ ಶಕ್ತಿಶಾಲಿಯಾಗಿದ್ದಾರೆ. ಶಾರೀರಿಕವಾಗಿಯೂ ಶಕ್ತಿಶಾಲಿಯಾಗಿದ್ದಾರೆ. ಪರಮಾತ್ಮ ತಂದೆಯ ಶಕ್ತಿಯ ಕಿರಣಗಳನ್ನು ಪಡೆದು ಎಲ್ಲ ಆತ್ಮರು ಸರ್ವ ಪ್ರಕಾರದ ರೋಗದಿಂದ ಮುಕ್ತ ಆಗಿದ್ದಾರೆ. ನಿರೋಗಿ ಆತ್ಮರಾಗಿದ್ದಾರೆ. ಆತ್ಮನಾದ ನಾನು ಕೂಡ ರೋಗದಿಂದ ಮುಕ್ತನಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ಪರಮಾತ್ಮ ತಂದೆಯ ಶಕ್ತಿಶಾಲಿ ಕಿರಣದಿಂದ ನನ್ನ ಮನೆಯೇ ಶಕ್ತಿಶಾಲಿಯಾಗಿದೆ.
ಪರಮಾತ್ಮ ತಂದೆ, ಸದಾ ನನ್ನ ಜೊತೆ ಕಂಬೈಂಡ್ ಆಗಿ ನನ್ನ ಮನೆಯಲ್ಲೇ ಇದ್ದಾರೆ. ಪರಮಾತ್ಮ ತಂದೆಯೇ, ನನಗೆ ಛತ್ರ ಛಾಯೆಯಾಗಿದ್ದಾರೆ. ನಾನು ಆತ್ಮ, ತಂದೆಯ ಜೊತೆಗಿತ್ತು ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯ ಅನುಭವವನ್ನು ಮಾಡುತ್ತಿದ್ದೇನೆ. ಸದಾ ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ಪ್ರತಿ ಕ್ಷಣ ಪರಮಾತ್ಮ ತಂದೆಯ ಜೊತೆಯ ಅನುಭವ ಮಾಡುತ್ತಿರುವ ಪರಮಾತ್ಮ ತಂದೆಯನ್ನೇ ಜೊತೆಗಾರನನ್ನಾಗಿ ಮಾಡಿಕೊಂಡಿರುವ ಮಹಾನ್ ಭಾಗ್ಯಶಾಲಿ ಆತ್ಮ ನಾನು. ಪರಮಾತ್ಮ ತಂದೆಯನ್ನು ಪಡೆದು ಪ್ರತಿ ಕ್ಷಣ ತಂದೆಯ ಜೊತೆಯ ಅನುಭವ ಮಾಡುತ್ತಿರುವ ನಾನು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನನಾಗಿದ್ದೇನೆ. ಪರಮಾತ್ಮ ತಂದೆಯ ಸಮಾನ ಸಂಪನ್ನನಾಗಿದ್ದೇನೆ. ನಾನೀಗ ತಂದೆಯ ಜೊತೆಗಿದ್ದು ಈ ಜಗತ್ತನ್ನು ಶುದ್ಧ ಮತ್ತು ಪವಿತ್ರ ಮಾಡುತ್ತಿದ್ದೇನೆ. ಪರಮಾತ್ಮ ತಂದೆಯ ಜೊತೆಗೆ ಜಗತ್ತನ್ನೇ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇನೆ. ನಾನು ಆತ್ಮ, ಈ ಜಗತ್ತಿನಲ್ಲಿ ಇದ್ದರು, ಈ ದೇಹದಲ್ಲಿ ಇದ್ದರು, ದೇಹದ ಸಂಬಂಧಿಗಳ ಮಧ್ಯದಲ್ಲಿ ಇದ್ದರು, ಪ್ರತಿ ಕ್ಷಣ ಎಲ್ಲಾ ಮಾತುಗಳಿಂದ ಭಿನ್ನ ಆಗಿ ಅಶರೀರಿ ಆತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿ ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಸ್ಥಿತಿಯ ಅನುಭವ ಮಾಡುತ್ತ ಪರಮಾತ್ಮ ತಂದೆಯ ಸಮಾನ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡುತ್ತಿದ್ದೇನೆ. ನಾನು ವಿಶ್ವ ಪರಿವರ್ತಕನಾದ ಪರಮಾತ್ಮ ತಂದೆಯ ಮಗು. ವಿಶ್ವ ಪರಿವರ್ತಕನಾಗಿದ್ದೇನೆ. ಬೀಜರೂಪನಾಗಿರುವ, ರಚಯಿತ ಆಗಿರುವ ಪರಮಾತ್ಮ ತಂದೆಯ ಮಗು. ಮಾಸ್ಟರ್ ಬೀಜರೂಪನಾಗಿ ಈ ಇಡೀ ಜಗತ್ತಿಗೆ ಶಕ್ತಿಯನ್ನು ನೀಡುವ ಕಾರ್ಯ ಮಾಡುತ್ತಿದ್ದೇನೆ. ವಿಶ್ವ ಪರಿವರ್ತಕ ಆತ್ಮ ನಾನು.
ಓಂ ಶಾಂತಿ.